ಎಕ್ಸಸೈಸ್ 2.2 ಫಸ್ಟ್ ಹೆಡಿಂಗ್ ಅವ್ನು ಏನು ಕೇಳ್ತಾನೆ ನೋಡ್ರಿ, ಫೈಂಡ್ ದ ವ್ಯಾಲ್ಯೂ ಆಫ್ ದ ಪಾಲಿನೋಮಿಯಲ್ 5x-4x+3 ಅಟ್ ಎಕ್ಸ್ ಈಕ್ವಲ್ ಟು 0, ಎಕ್ಸ್ ಈಕ್ವಲ್ ಟು -1, ಎಕ್ಸ್ ಈಕ್ವಲ್ ಟು 2. ಓಕೆ, ಈಗ ಒಂದು ಪಾಲಿನೋಮಿಯಲ್ ಕೊಟ್ಟಿದ್ದಾನೆ, ಅದ್ರಲ್ಲಿ ಎಕ್ಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗ್ಬೋದು. ಈಗ ಫಸ್ಟ್ ಏನು ಪಾಲಿನೋಮಿಯಲ್ ಏನು ಕೊಟ್ಟಾನೆ, 5x-4x+3. ಫಸ್ಟ್ ಕ್ವಶನ್ ಏನು, ಎಕ್ಸ್ ಇದ್ದಲ್ಲಿ ಏನು ಹಾಕಂತ ಹೇಳಿದಾನೆ, 0 ಸಬ್ಸ್ಟಿಟ್ಯೂಟ್ ಮಾಡಂತ ಹೇಳಿದಾನೆ. ಸೊ ಎಕ್ಸ್ ಇದ್ದಲ್ಲೆಲ್ಲ 0 ಹಾಕ್ರಿ, 4x-0 ಹಾಕಿದ್ರೆ 0² + 3. ಈಗ 5×0 0 - 4×0² 0 + 3. ಈಗ 0 4×0 0 + 3. ಇದನ್ನ 0 0 0 0 + 3 ಏನಾಯ್ತು, 3 ಆಯ್ತು. ಆನ್ಸರ್ ಬಂದು 3. ಇದು ಫಸ್ಟ್ ಕ್ವಶನ್ ಆಯ್ತು. ಈಗ ಸೆಕೆಂಡ್ ಕ್ವಶನ್ ಏನಂತಿದ್ದಾನೆ, ಸೆಕೆಂಡಲ್ಲಿ ಎಕ್ಸ್ ಇದ್ದಲ್ಲೆಲ್ಲ -1 ಹಾಕಂತ ಹೇಳ್ತಿದ್ದಾನೆ. ಓಕೆ, ಎಕ್ಸ್ ಇದ್ದಲ್ಲೆಲ್ಲ ಏನಾಗಬೇಕು, -1. 5×ಎಕ್ಸ್ ಇದ್ದಲ್ಲೇನು -1 - 4×ಎಕ್ಸ್ ಇದ್ದಲ್ಲೇನು -1² + 3. ಈಗ ಹೇಳ್ರಿ, +(-)5 - 4. ಈಗ -1 ಸ್ಕ್ವೇರ್ ಮಾಡಿದ್ರೆ ನೀವೇ ನೋಡ್ರಿ, -1² ಅಂದ್ರೆ ಅರ್ಥ ಏನು, -1×-1. -(-)+(1) -1² ಮಾಡೋ ಏನಾಗುತ್ತೆ, +1 ಬರುತ್ತೆ, +3. ಸೊ ಏನಾಯ್ತು, -5 - (+)-4 + 3. ಎರಡು ಮೈನಸ್ ಇದ್ದಾಗ ಏನು ಮಾಡ್ಬೇಕು, -9 ಹಾಕಿ ಆ್ಯಡ್ ಮಾಡಬೇಕು, +3. ಇವರಿಬ್ಬರು ಸಾಲ್ವ್ ಮಾಡ್ತು, ಒಂದು ಮೈನಸ್ ಪ್ಲಸ್ ಇದ್ದಾಗ ಗ್ರೇಟರ್ ನಂಬರ್ಸ್ ಏನಾಗ್ತೀವಿ, 9 ಅಲ್ಲಿ 3 ಹೋದ್ರೆ 6 ಆಯ್ತು. ಆನ್ಸರ್ ಬಂದು -6 ಆಯ್ತು. ಓಕೆ, ಈಗ ಲಾಸ್ಟ್ ಥರ್ಡಲ್ಲಿ ಏನು ಹೇಳಿದ್ದಾನೆ, ಎಕ್ಸ್ ಇದ್ದಲ್ಲೆಲ್ಲ 2 ಸಬ್ಸ್ಟಿಟ್ಯೂಟ್ ಮಾಡಂತ ಹೇಳ್ತಾನೆ. ಸೊ ಈ ಪಾಲಿನೋಮಿಯಲ್ ಎಕ್ಸ್ ಇದ್ದಲ್ಲೆಲ್ಲ 2 ಹಾಕ್ಬೇಕು, 5×2. ಸೊ ಎಕ್ಸ್ ಇದ್ದಲ್ಲಿ 2 ಆಗದೆ -4×ಎಕ್ಸ್ ಇದ್ದಲ್ಲಿ ಏನಾಗಬೇಕು, 2 ಆಗಬೇಕು, 2² + 3. ಓಕೆನಾ, ಸೊ ಈ ಕ್ವೆಶನ್ ಎಕ್ಸ್ ಇದ್ದಲ್ಲೆಲ್ಲ 2 ಹಾಕಿದೆ. ಇವಾಗ ನೋಡಿ, 5×2 = 10, -4×2² ಏನು 4 + 3. ಈಗ 10 - 4 = 16 + 3. ಈಗ ಇವರಿಬ್ಬರನ್ನ ಸಾಲ್ವ್ ಮಾಡೋ ಏನಾಗುತ್ತೆ, ಒಂದು ಪ್ಲಸ್ ಮೈನಸ್ ಇದ್ದಾಗ ಗ್ರೇಟರ್ ನಂಬರ್ಸ್ ಏನಾಗ್ತೀವಿ, ಸಬ್ಟ್ರಾಕ್ಟ್ ಮಾಡ್ತೀವಿ. 16 ಅಲ್ಲಿ 10 ಹೋದ್ರೆ 6 + 3, ಇಲ್ಲೇನಾಯ್ತು, ಮತ್ತೆ ಒಂದು ಮೈನಸ್ ಪ್ಲಸ್ ಇದ್ದಾಗ ಗ್ರೇಟರ್ ನಂಬರ್ಸ್ ಏನಾಗ್ತೀವಿ, ಸಬ್ಟ್ರಾಕ್ಟ್ ಮಾಡ್ತೀವಿ. 6 ಅಲ್ಲಿ 3 ಹೋದ್ರೆ 3. ಆನ್ಸರ್ ಬಂದು -3.